गुड मॉर्निंग स्टूडेंट्स. सो इन दिस क्लास वी विल बी डिस्कसिंग अबाउट यूरेनस एंड नेपच्यून. ओके, सो दीज आर द आउटर मोस्ट प्लैनेट्स ऑफ द सोलार सिस्टम. These are what? The outermost planets of the solar system. They can be seen only with the help of large telescopes. See, Uranus and Neptune are the outermost planets of the solar system. They can be seen only with the help of large telescopes. So what happens is they are being seen only with the help of large telescopes. Like Venus, Uranus also rotates from east to west. Like Venus and Uranus, so Venus type ayen martada, Uranus kuda east to west rotate aagutada. Nodu Uranus Neptune these outermost planets nimge gottada. So last bartavu Uranus Neptune, Saturn aadme Uranus and Neptune. So hang irtavu Venus gatane east to west rotate aagtavu. Earth will rotate from west to east. The most remarkable feature of Uranus is that it has highly tilted rotational axis. Uranus has highly tilted rotational axis. Adar the rotational axis enagida bala tilt agida. Okay, figure 17.24 that shows that. Okay, 17.24 oda nimigille you can watch this nim book dagu irutada book tagidre gottagutade ee figure. Sorry, heli hotu ee figure. So ಈ ಫಿಗರ್ ಒಳಗೆ ನಿಮ್ಗೆ ಗೊತ್ತಾಗ್ತದೆ. ಓಕೆ, ರೈಟ್. ಆಸ್ ಅ ರಿಸಲ್ಟ್ ಇನ್ ಇಟ್ಸ್ ಆರ್ಬಿಟಲ್ ಮೋಷನ್ ಇಟ್ ಅಪಿಯರ್ಸ್ ಟು ರೋಲ್ ಆನ್ ಇಟ್ಸ್ ಸೈಡ್ಸ್. ಓಕೆ, ಇದೇನು ಮಾಡ್ತದೆ, ಇಟ್ ಅಪಿಯರ್ಸ್ ಟು ರೋಲ್ ಆನ್ ಇಟ್ಸ್ ಸೈಡ್ಸ್. ತನ್ನ ಸೈಡ್ಸ್ ಸುತ್ತ ಇದೇನಾಗ್ತದೆ, ಇಟ್ ಇಸ್ ಗೋ ಆನ್ ರೋಲ್ ಆನ್. ದ ಫಸ್ಟ್ ಫೋರ್ ಪ್ಲಾನೆಟ್ಸ್ ಮರ್ಕ್ಯೂರಿ, ವೀನಸ್, ಅರ್ತ್ ಅಂಡ್ ಮಾರ್ಸ್ ಆರ್ ಮಚ್ ನಿಯರರ್ ದ ಸನ್ ದ್ಯಾನ್ ದ ಅದರ್ ಫೋರ್ ಪ್ಲಾನೆಟ್ಸ್. ಸಿ, ಫಸ್ಟ್ ಫೋರ್ ಪ್ಲಾನೆಟ್ಸ್ ಏನದವು, ಫಸ್ಟ್ ಫೋರ್ ಯಾವ ಹೇಳ್ರಿ? ಯಾವಾಗಲೂ ಆರ್ಡರ್ ವೈಸ್ ಹೇಳ್ಬೇಕು. ನಿಮ್ಗೆ ಯಾರೋ ಪ್ಲಾನೆಟ್ಸ್ ಕೇಳಿದ್ರು ಕೂಡ ಒಂದು ನೆನಪಿಟ್ಕೋರಿ, ಹೆಂಗೆಂಗಾರ ಹೇಳ್ಬಾರ್ದು. ಎಂಟು ಪ್ಲಾನೆಟ್ ಅದಾವ ತಿಳಿ, ಮೊದಲೇಕ ಅರ್ತ್, ಆಮೇಲೆ ಮರ್ಕ್ಯೂರಿ, ಆಮೇಲೆ ವೀನಸ್, ಆಮೇಲೆ ಸ್ಯಾಟರ್ನ್, ಹಿಂಗೆ ಹೇಳಕ್ಬೇಡ್ರಿ. ಆಲ್ವೇಸ್ ಗೋ ಆರ್ಡರ್ ವೈಸ್. ಫಸ್ಟ್ ಒನ್ ಇಸ್ ಯಾವ, ವಿಚ್ ಒನ್? ಮರ್ಕ್ಯೂರಿ, ಬುಧ ಗ್ರಹ ಫಸ್ಟಿಗೆ ಅದ ಇರ್ತದೆ. ಸೊ ಇವು ನಾಲ್ಕು ಮೊದಲೇ ಯಾವ ಹೇಳ್ರಿ? ಫಸ್ಟ್ ಫೋರ್ ಪ್ಲಾನೆಟ್ಸ್. ಇವು ನಾಲ್ಕು ಏನದಾವು, ಭಾಳ ಕ್ಲೋಸ್ ಅದಾವ ಸನ್ನಿಗೆ, ಮುಂದಿನ ನಾಲ್ಕು ಭಾಳ ದೂರ ಅದಾವು. ಸೊ ಅವು ಎಂಟು ಪ್ಲಾನೆಟ್ಸ್ ಮೊದಲೇ ಅಂದ್ರೆ ಫಸ್ಟ್ದಿಂದ ಹೆಂಗೆ ನೋಡೋಣ. ಫಸ್ಟ್ ಮರ್ಕ್ಯೂರಿ, ವೀನಸ್, ಥರ್ಡ್ ಒನ್ ಇಸ್ ಅರ್ತ್. ದಿಸ್ ಒನ್ ಯು ರಿಮೆಂಬರ್, ಅರ್ತ್ ಇಸ್ ಥರ್ಡ್ ಒನ್ ಫ್ರಮ್ ದ ಸನ್. ಮರ್ಕ್ಯೂರಿ, ವೀನಸ್, ಅರ್ತ್, ನೆಕ್ಸ್ಟ್ ಮಾರ್ಸ್. ಭೂಮಿಗೆ ಸಮೀಪ ಇರೋದು ಮಾರ್ಸ್. ಓಕೆ, ಮಾರ್ಸ್ ಆದ್ಮೇಗ ವಿಚ್ ಒನ್ ವಿಲ್ ಕಮ್? ಮಾರ್ಸ್ ಅಂಡ್ ಜುಪಿಟರ್ ನಡಬರ್ಕ ಕಾಮೆಟ್ಸ್ ಇರ್ತಾವ. ಅಂದ್ರೆ ಮಾರ್ಸ್ ಆದ್ಮೇಗ ಯಾವ್ದು ಬರ್ತೈತಿ? ಜುಪಿಟರ್ ಬರ್ತೈತಿ. ಜುಪಿಟರ್ ಆದ್ಮೇಗ ಸ್ಯಾಟರ್ನ್ ಬರ್ತೈತಿ. ಸ್ಯಾಟರ್ನ್ ಆದ್ಮೇಗ ಯಾವ್ದು ಬರ್ತೈತಿ? ಯುರೇನಸ್ ಬರ್ತೈತಿ. ಯುರೇನಸ್ ಆದ್ಮೇಲೆ ನೆಪ್ಚೂನ್ ಬರ್ತೈತಿ. ಸೊ ಇವನ್ನ ನೆನಪಿಡ್ಬೇಕು ನೀವು, ಬ್ಯಾಟ್ ಮಾಡ್ಬೇಕು. ಇವನು ಸೀರಿಯಲ್ ವೈಸ ಬರಿಬೇಕು. ನಾನು ಯಾವಾಗಲೇ ಕೇಳಿ, ಮೆನ್ಷನ್ ದ ಏಟ್ ಪ್ಲಾನೆಟ್ಸ್ ಅದ ಕೇಳ್ತಾನೆ. ಹೋಮ್ವರ್ಕ್, ರೈಟ್ ಆಲ್ ದ ಏಟ್ ಪ್ಲಾನೆಟ್ಸ್ ನೇಮ್. ಅವಾಗ ಹೆಂಗೆ ಬರಿಬೇಕು ನೀವು? ಆರ್ಡರ್ ವೈಸ ಬರಿಬೇಕು. ಡಿ ರಿಮೆಂಬರು ಆರ್ಡರ್ ವೈಸ ರಿಮೆಂಬರ್ ಇರ್ಬೇಕು. ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಇವೆಂಟು ಹಿಂಗೆ ನೆನಪಿಡ್ರಿ. ಓಕೆ, ಇದ್ರೊಳಗೆ ಮತ್ತೆ ಕೇಳ್ತಾರೆ, ಬ್ರೈಟೆಸ್ಟ್ ಪ್ಲಾನೆಟ್ ವೀನಸ್, ಸ್ಮಾಲೆಸ್ಟ್ ಪ್ಲಾನೆಟ್ ಮರ್ಕ್ಯೂರಿ, ಲಿವಿಂಗ್ ಪ್ಲಾನೆಟ್ ಅರ್ತ್ ಅಥವಾ ಬ್ಲೂ ಪ್ಲಾನೆಟ್ ಅರ್ತ್, ದೆನ್ ಆಫ್ಟರ್ ಬ್ಲೂ ಪ್ಲಾನೆಟ್ ವಿಚ್ ವಿಲ್ ಕಮ್? ಆಫ್ಟರ್ ಬ್ಲೂ ಪ್ಲಾನೆಟ್ ವಿಚ್ ವಿಲ್ ಕಮ್? ಆಫ್ಟರ್ ಅರ್ತ್ ಮಾರ್ಸ್. ವಾಟ್ ಈಸ್ ಮಾರ್ಸ್? ರೆಡ್ ಪ್ಲಾನೆಟ್. ದೆನ್ ಆಫ್ಟರ್ ಮಾರ್ಸ್ ಜುಪಿಟರ್. ಜುಪಿಟರ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಅಂಡ್ ದ ಪ್ಲಾನೆಟ್ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ಸ್ಯಾಟಲೈಟ್ಸ್. ಆಫ್ಟರ್ ಜುಪಿಟರ್ ಸ್ಯಾಟರ್ನ್. ಸ್ಯಾಟರ್ನ್ ಈಸ್ ಅ ಸ್ಪೆಷಲ್ ರಿಂಗ್ ಪ್ಲಾನೆಟ್. ಇಟ್ ಇಸ್ ಹ್ಯಾವಿಂಗ್ ಸ್ಪೆಷಲ್ ರಿಂಗ್ಸ್. ಯುರೇನಸ್ ಅಂಡ್ ನೆಪ್ಚೂನ್, ದೆನ್ ಆಫ್ಟರ್ ದಟ್. ಓಕೆ, ಎಸ್. ದೆನ್ ದೇ ಆರ್ ಕಾಲ್ಡ್ ದ ಇನ್ನರ್ ಪ್ಲಾನೆಟ್ಸ್. ದ ಇನ್ನರ್ ಪ್ಲಾನೆಟ್ಸ್ ಹ್ಯಾವ್ ವೆರಿ ಫ್ಯೂ ಮೂನ್ಸ್. ಓಕೆ, ಸೊ ಫಸ್ಟ್ ಫೋರ್ ಪ್ಲಾನೆಟ್ಸ್ ಏನದಾವಲ್ಲ, ಇನ್ನರ್ ಪ್ಲಾನೆಟ್ಸ್. ಇವು ಯಾವ್ಯಾವು? ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್. ದೇ ಹ್ಯಾವ್ ವೆರಿ ಲೆಸ್ ಅಮೌಂಟ್ ಆಫ್ ಮೂನ್ಸ್. ಒಂದು ಇರ್ತೈತಿ, ಇಲ್ಲ ಇರಂಗಿಲ್ಲ, ಭಾಳ ಅಂದ್ರೆ ಎರಡು ಇರ್ತಾವೆ, ಅದಕ್ಕಿಂತ ಹೆಚ್ಚಿನ. ಇನ್ನು ಉಳಿದದ್ದು ದೇ ಆರ್ ಕಾಲ್ಡ್ ಔಟರ್ ಪ್ಲಾನೆಟ್ಸ್.
Jupiter, Saturn, Uranus, Neptune. They have more amount of moons, more number of moons. Okay, natural satellites baala adavu. Ulududukku. Okay. The planets outside the orbit of Mars, namely Jupiter, Saturn, Uranus and Neptune are much further of the inner planets. They are called the outer planets. They have a ring system around them. The outer planets have large number of moons. You last in outer planets, these are Mars, not Mars. Jupiter, Saturn, Uranus, Neptune. These four are called as outer planets. ಇವು ನಾಲ್ಕಕ್ಕೆ ಏನಂತಾರೆ ರೀ ಔಟರ್ ಪ್ಲಾನೆಟ್ಸ್ ಅಂತಾರೆ. ಇದರಂತೆ ಏನದಾವು ಲಾರ್ಜ್ ನಂಬರ್ ಆಫ್ ಮೂನ್ಸ್ ಅದಾವು. ಮುಂದೆ ಅದ್ರ ಸುತ್ತಲೂ ಏನದರಿ ರಿಂಗ್ ಅದಾವು. ಓಕೆ, ದೇರ್ ಆರ್ ರಿಂಗ್ಸ್ ಔಟ್ಸೈಡ್ ದೀಸ್ ಫೋರ್ ಪ್ಲಾನೆಟ್ಸ್. ಸೊ ದ ಫಸ್ಟ್ ಫೋರ್ ಪ್ಲಾನೆಟ್ಸ್ ಆರ್ ಇನ್ನರ್ ಪ್ಲಾನೆಟ್ಸ್. ದೇ ಡೋಂಟ್ ಹ್ಯಾವ್ ಮಚ್ ನಂಬರ್ ಆಫ್ ಮೂನ್ಸ್, ದೇ ಡೋಂಟ್ ಹ್ಯಾವ್ ರಿಂಗ್ ಅರೌಂಡ್ ದೆಮ್. ದ ಔಟರ್ ಪ್ಲಾನೆಟ್ಸ್, ಫೋರ್ ಪ್ಲಾನೆಟ್ಸ್ ಆರ್ ಔಟರ್ ಪ್ಲಾನೆಟ್ಸ್. ದೇ ಹ್ಯಾವ್ ರಿಂಗ್, ಸ್ಪೆಷಲ್ ರಿಂಗ್ ಕವರ್ಡ್ ಬೈ ದೆಮ್, ಅಂಡ್ ದೇ ಹ್ಯಾವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೂನ್ಸ್. ಮೂನ್ಸ್ ಆರ್ ನಥಿಂಗ್ ಬಟ್ ದ ನ್ಯಾಚುರಲ್ ಸ್ಯಾಟಲೈಟ್ಸ್. ಸ್ಯಾಟಲೈಟ್ಸ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಅನ್ಬೋದು ಅಥವಾ ಮೂನ್ ಅಂತೂ ಕರಿಬಹುದು ಅವ್ಕೆ. ಎಸ್ 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 ಎಸ್. ದೆನ್ ವಿ ವಿಲ್ ಗೋ ಫಾರ್ ಸಮ್ ಅದರ್ ಮೆಂಬರ್ಸ್ ಆಫ್ ದ ಸೋಲಾರ್ ಸಿಸ್ಟಮ್. ಸಮ್ ಅದರ್ ಮೆಂಬರ್ಸ್ ಆಫ್ ದ ಸೋಲಾರ್ ಸಿಸ್ಟಮ್. ದೇರ್ ಆರ್ ಸಮ್ ಅದರ್ ಬಾಡೀಸ್ ವಿಚ್ ರಿವಾಲ್ವ್ ಅರೌಂಡ್ ದ ಸನ್. ದೇರ್ ಆರ್ ಸಮ್ ಅದರ್ ಬಾಡೀಸ್ ವಿಚ್ ರಿವಾಲ್ವ್ ಅರೌಂಡ್ ದ ಸನ್. ಓಕೆ, ಒಂದಿಷ್ಟು ಬಾಡೀಸ್ ಅದಾವು. ದೇ ವಾಟ್ ದೇ ವಿಲ್ ಡೂ ಇಸ್ ದೇ ರಿವಾಲ್ವ್ ಅರೌಂಡ್ ಸನ್. ಓಕೆ, ದೇ ಆರ್ ಆಲ್ಸೋ ಮೆಂಬರ್ಸ್ ಆಫ್ ದ ಸೋಲಾರ್ ಸಿಸ್ಟಮ್. ದೇ ಆರ್ ಆಲ್ಸೋ ದ ಮೆಂಬರ್ಸ್ ಆಫ್ ಸೋಲಾರ್ ಸಿಸ್ಟಮ್. ದ ಸಮ್ ಬಾಡೀಸ್ ಅವು ದೇ ರಿವಾಲ್ವ್ ಅರೌಂಡ್ ದ ಸನ್ ಅಂತ ಹೇಳಿದೆ. ದೇ ಆರ್ ಆಲ್ಸೋ ದ ಮೆಂಬರ್ಸ್ ಆಫ್ ದ ಸೋಲಾರ್ ಸಿಸ್ಟಮ್. ಇನ್ ಸೋಲಾರ್ ಸಿಸ್ಟಮ್ ದೇ ಆರ್ ಪ್ರೆಸೆಂಟ್, ದಟ್ ಮೀನ್ಸ್ ದೇ ಆರ್ ಆಲ್ಸೋ ದ ಮೆಂಬರ್ಸ್ ಆಫ್ ಸೋಲಾರ್ ಸಿಸ್ಟಮ್. ಲೆಟ್ ಅಸ್ ಲರ್ನ್ ಅಬೌಟ್ ಸಮ್ ಆಫ್ ದೆಮ್. ಅದರೊಳಗೆ ಒಂದಿಷ್ಟು ಕಲಿ ನಾವು. ಸೊ ಇಲ್ಲಿ ಡೈಗ್ರಾಮ್ ಕೊಟ್ಟರು, ಡೈಗ್ರಾಮ್ ಚೆನ್ನಾಗಿ ನೋಡ್ಕೊರೋದನ್ನ ಜುಪಿಟರ್ ಅದು ಎಲ್ಲಿಲ್ಲ ನಾವು. ಸೊ ಈ ಡೈಗ್ರಾಮ್ ಚಲೋ ತಂಗೆ ಕರೆಕ್ಟ್ ಆಗಿ ನೋಡ್ಕೋರಿ. ಆಸ್ಟರಾಯ್ಡ್ಸ್. ದೇರ್ ಈಸ್ ಅ ಲಾರ್ಜ್ ಗ್ಯಾಪ್ ಇನ್ ಬಿಟ್ವೀನ್ ದ ಆರ್ಬಿಟ್ಸ್ ಆಫ್ ಮಾರ್ಸ್ ಅಂಡ್ ಜುಪಿಟರ್. ದೇರ್ ಇಸ್ ಅ ಲಾರ್ಜ್ ಗ್ಯಾಪ್ ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್. ಸೊ ಮಾರ್ಸ್ ಇಸ್ ದ ಲಾಸ್ಟ್ ಇನ್ನರ್ ಪ್ಲಾನೆಟ್, ಜುಪಿಟರ್ ಇಸ್ ದ ಫಸ್ಟ್ ಔಟರ್ ಪ್ಲಾನೆಟ್. ಸೊ ಇದ್ರ ನಡುವರ್ ಭಾಳ ಗ್ಯಾಪ್ ಇರ್ತದೆ. ಈ ಗ್ಯಾಪ್ ಒಳಗೆ ಸಣ್ಣ 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 ಪ್ಲಾನೆಟ್ಸ್ ಇರ್ತಾವೆ, ಅವಕ್ಕೆ ಆಸ್ಟ್ರಾಯ್ಡ್ಸ್ ಇರ್ತಾವೆ. ದಿಸ್ ಗ್ಯಾಪ್ ಇಸ್ ಆಕ್ಯುಪೈಡ್ ಬೈ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಆಬ್ಜೆಕ್ಟ್ಸ್. ಇದರಿಂದ ಏನದವು, ದಿಸ್ ಗ್ಯಾಪ್ ಇಸ್ ಆಕ್ಯುಪೈಡ್ ಬೈ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಆಬ್ಜೆಕ್ಟ್ಸ್. ಅಂದ್ರೆ ಏನಂತ ಹೇಳ್ರಿ, ಮಾರ್ಸ್ ಮತ್ತು ಜುಪಿಟರ್ ನಡ್ಬರ್ ಇಲ್ಲಿ ಅದ ನೋಡ್ರಿ, ಕಾಣಿಸ್ತಿಲ್ಲ ಇಲ್ಲಿ ಚಿತ್ರದ ತೋರಿಸಲ್ಲ ಇಂತಾವ. ಸೊ ಲಾರ್ಜ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ಅವು, ದೇ ಆರ್ ಕಾಲ್ಡ್ ಆಸ್ ಆಸ್ಟರಾಯ್ಡ್ಸ್. ದ್ಯಾಟ್ ರಿವಾಲ್ವ್ ಅರೌಂಡ್ ದ ಸನ್, ದೀಸ್ ಆರ್ ಕಾಲ್ಡ್ ಆಸ್ಟ್ರಾಯ್ಡ್ಸ್. ಇವು ಏನು ಮಾಡ್ತಾವ ರೀ, ಸೂರ್ಯನ ಸುತ್ತ ತಿರುಗ್ತಾವ. ಇವು ಕೂಡ ಸೂರ್ಯನ ಸುತ್ತ ಇರ್ತಾವೆ. ಸಣ್ಣ 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 ಆಬ್ಜೆಕ್ಟ್ ಅದಾವ ಎದ್ರ ನಡ್ಬರ್ಕ್ ಅದಾವ. ಇವು ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್. ದೇರ್ ಆರ್ ವೆರಿ 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 ಸ್ಮಾಲ್ 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 ಆಬ್ಜೆಕ್ಟ್ಸ್. ದೇರ್ ಆರ್ ವೆರಿ 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 ಸ್ಮಾಲ್ ಆಬ್ಜೆಕ್ಟ್ಸ್ ಪ್ರೆಸೆಂಟ್ ಇನ್ ದೇರ್ ಆರ್ ವೆರಿ ಸ್ಮಾಲ್ ಆಬ್ಜೆಕ್ಟ್ಸ್ ದೇ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಜುಪಿಟರ್ ಆ್ಯಂಡ್ ಮಾರ್ಸ್. ಜುಪಿಟರ್ ಈಸ್ ದ ಫಸ್ಟ್ ಔಟರ್ ಮೋಸ್ಟ್ ಪ್ಲಾನೆಟ್, ಔಟರ್ ಪ್ಲಾನೆಟ್. ಮಾರ್ಸ್ ಇಸ್ ದ ಲಾಸ್ಟ್ ಇನ್ನರ್ ಪ್ಲಾನೆಟ್. ಸೊ ಎರಡು ನಡುವರ್ ಗ್ಯಾಪ್ ಭಾಳ ಇರ್ತದೆ, ಅಲ್ಲಿ ಇರ್ತಾವೆ ಇವು. ಸೊ ದೇ ಆರ್ ಕಾಲ್ಡ್ ಆಸ್ ಆಸ್ಟರಾಯ್ಡ್ಸ್. ದೀಸ್ ಆರ್ ಕಾಲ್ಡ್ ಆಸ್ಟರಾಯ್ಡ್ಸ್. ಓಕೆ, ಆಸ್ಟರಾಯ್ಡ್ಸ್ ಕ್ಯಾನ್ ಓನ್ಲಿ ಬಿ ಸೀನ್ ಥ್ರೂ ಲಾರ್ಜ್ ಟೆಲಿಸ್ಕೋಪ್ಸ್. ದೀಸ್ ಕ್ಯಾನ್ ಓನ್ಲಿ ಬಿ ಸೀನ್ ಥ್ರೂ ದ ಲಾರ್ಜ್ ಟೆಲಿಸ್ಕೋಪ್ಸ್. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಆಸ್ಟರಾಯ್ಡ್ಸ್. ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಆಸ್ಟರಾಯ್ಡ್ಸ್. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ಕಾಮೆಟ್ಸ್. ಕಾಮೆಟ್ಸ್ ಬರ್ತಾವೆ. ಓಕೆ, ಧೂಮಕೇತುಗಳು ಅಂತೀವಿ ಕನ್ನಡದ, ಹ್ಯಾಲಿ ಕಾಮೆಟ್ ಲೈಕ್ ದಟ್. ಕಾಮೆಟ್ಸ್ ಆರ್ ಆಲ್ಸೋ ಮೆಂಬರ್ಸ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ದೇ ರಿವಾಲ್ವ್ ಅರೌಂಡ್ ದ ಸನ್ ಇನ್ ಅ ಹೈಲಿ ಎಲಿಪ್ಟಿಕಲ್ ಆರ್ಬಿಟ್ಸ್. ಸಿ, ಕಾಮೆಟ್ಸ್ ಆರ್ ಆಲ್ಸೋ ದ ಮೆಂಬರ್ ಆಫ್ ಸೋಲಾರ್ ಸಿಸ್ಟಮ್. ಸೊ ದೇ ಆಲ್ಸೋ ರಿವಾಲ್ವ್ ಅರೌಂಡ್ ದ ಸನ್, ಬಟ್ ದೇ ರಿವಾಲ್ವ್ ಇನ್ ಹೈಲಿ ಎಲಿಪ್ಟಿಕಲ್ ಆರ್ಬಿಟ್. ಪ್ಯೂರ್ಲಿ ಎಲಿಪ್ಟಿಕಲ್ ಇರ್ತದೆ. ಪ್ಲಾನೆಟ್ಸ್ ಆಲ್ಸೋ ರಿವಾಲ್ವ್ ಅರೌಂಡ್ ದ ಸನ್ ಇನ್ ದ ಎಲಿಪ್ಟಿಕಲ್ ಆರ್ಬಿಟ್ ಓನ್ಲಿ. ಹವೆವರ್ ದೇರ್ ಪೀರಿಯಡ್ ಆಫ್ ರೆವಲ್ಯೂಷನ್ ಅರೌಂಡ್ ದ ಸನ್ ಈಸ್ ಯೂಸುವಲಿ ವೆರಿ ಲಾಂಗ್. ಪೀರಿಯಡ್ ಆಫ್ ರೆವಲ್ಯೂಷನ್ ಅರೌಂಡ್ ದ ಸನ್ ಆಫ್ ಅರ್ತ್ ಈಸ್ 1 year, ಬಟ್ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ದೀಸ್ ಕಾಮೆಟ್ಸ್, ದೀಸ್ ಆರ್ ವೆರಿ ಮಚ್ ಬಿಗ್. ದ ಪೀರಿಯಡ್ ಆಫ್ ರೆವಲ್ಯೂಷನ್ ಅರೌಂಡ್ ದ ಸನ್ ಆಫ್ ದೀಸ್ ಕಾಮೆಟ್ಸ್ ಈಸ್ ವೆರಿ ಮಚ್ ಬಿಗ್. ಓಕೆ, ಅ ಕಾಮೆಟ್ ಅಪಿಯರ್ಸ್ ಜನರಲಿ ಆಸ್ ಅ ಬ್ರೈಟ್ ಹೆಡ್ ವಿತ್ ಅ ಲಾಂಗ್ ಟೇಲ್. ಓಕೆ,
So comet, how the comet appears? It appears generally as a bright head with a long tail. One bright head irthada, adru kuda one long tail irthada. Thus it appears. Okay. The length of the tail grows in size. As it approaches the sun. The length of tail enagutati, that grows in size as it approaches the sun. The sun an approach madidanga enagutada, length of a tail enagutada. ದೊಡ್ಡದಾಗೋತಾ ಹೋಗ್ತದೆ. ಎದರದು? ಕಾಮೆಟ್ದು. ದ ಟೇಲ್ ಆಫ್ ಅ ಕಾಮೆಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಅವೇ ಫ್ರಮ್ ದ ಸನ್. ಟೇಲ್ ಆಫ್ ಅ ಕಾಮೆಟ್ ಹೆಂಗಿರ್ತದೆ? ಇಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಅವೇ ಫ್ರಮ್ ದ ಸನ್. ದ ಟೇಲ್ ಆಫ್ ದ ಕಾಮೆಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಅವೇ ಫ್ರಮ್ ದ ಸನ್. ಓಕೆ, ಎಸ್. ಆಸ್ಟ್ರಾಯ್ಡ್ ಬೆಲ್ಟ್ ಅದ, ಆಸ್ಟ್ರಾಯ್ಡ್ ಅದ ನೋಡ್ರಿ ಇಲ್ಲಿ. ಕಾಮೆಟ್ ಹೆಂಗಿರ್ತದೆ ಅನ್ನೋದು ಹೇಳ್ಬಿಟ್ಟು, ನಿಮ್ಮ ಧೂಮಕೇತು ಅಂತಾರೆ ಕಾಮೆಟ. ಅದರ ಬಾಲ ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿಗೆ ಇರ್ತದೆ. ಸೂರ್ಯ ಈ ಕಡೆ ಅದಾನಂದ್ರೆ ಅದು ಈ ಕಡೆ ಇರ್ತದೆ, ಸೂರ್ಯ ಈ ಕಡೆ ಅದಾನಂದ್ರೆ ಅದು ಅಪೋಸಿಟ್ ಇದ್ರೋಗಿರ್ತದೆ. ಸೊ ಟೇಲ್ ಆಫ್ ದ ಕಾಮೆಟ್ ಈಸ್ ಆಲ್ವೇಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ದ ಸನ್. ಎಸ್, ಮೆನಿ ಕಾಮೆಟ್ಸ್ ಆರ್ ನೌನ್ ಟು ಅಪಿಯರ್ ಪೀರಿಯಾಡಿಕಲಿ. ಓಕೆ, ಒನ್ ಸಚ್ ಕಾಮೆಟ್ ಈಸ್ ಹ್ಯಾಲೀಸ್ ಕಾಮೆಟ್. ಬಹಳಷ್ಟು ಕಾಮೆಟ್ಗಳು ಹೆಂಗೆ ಕಾಣಿಸ್ತಾವ ಅಂದ್ರೆ ಪೀರಿಯಾಡಿಕಲಿ ಬರ್ತಾವ ನಮ್ಗೆ, ಅಂದ್ರೆ ಒಂದಿಷ್ಟು ಇಯರ್ ಆದ್ಮೇಲೆ ಕಾಣಿಸಿರ್ತಾವ. 30 ಇಯರ್ಸ್ ಆದ್ಮೇಲೆ, 40 ಇಯರ್ಸ್ ಆದ್ಮೇಲೆ, 60, 80, 75, 76, 68, ಈ ಟೈಪ್ ಒಂದಿಷ್ಟು ಪೀರಿಯಡ್ ಇರ್ತಾವ. ಆ ಪೀರಿಯಡ್ ಆದ್ಮೇಲೆ ಹೊಳೆಗಳು ಕಾಣಿಸಿರ್ತಾವ ನಮಗೆ. ಸೊ ಒನ್ ಆಫ್ ಸಚ್ ಕಾಮೆಟ್ ಈಸ್ ಹ್ಯಾಲಿ ಕಾಮೆಟ್. ಒನ್ ಸಚ್ ಕಾಮೆಟ್ ಈಸ್ ಹ್ಯಾಲೀಸ್ ಕಾಮೆಟ್ ವಿಚ್ ಅಪಿಯರ್ಸ್ ಆಫ್ಟರ್ ನಿಯರ್ಲಿ ಎವ್ರಿ 76 ಇಯರ್ಸ್. ಪ್ರತಿ 76 ಅಪಿಯರಿಗೆ ಕಾಣಿಸ್ತದ ರೀ ಹ್ಯಾಲಿ ಕಾಮೆಟ್. ನಿಮ್ಗೆ ಗೊತ್ತಿರಬೇಕು ಹ್ಯಾಲಿ ಧೂಮಕೇತು ಅಂತ ಹೇಳಿ ಕನ್ನಡದಾಗ ಆಗತ್ತಾರೆ. ಯಾವಾಗಾರು ಒಬ್ಬ ಮನೆಗೆ ಬರ್ತಿರ್ತಾನಲ್ಲ ವರ್ಷ ಆದ್ಮೇಲೆ, ಅವ್ನು ಅತಿಥಿ ನಾವು ಚೆನ್ನಾಗಿದ್ದ ಹ್ಯಾಲಿ ಧೂಮಕೇತು ಬಂದಂಗೆ ಬರ್ತೀವಲ್ಲ ಮಾರಾಯ ಅಂತ ಹೇಳಿ. ಸೊ ಲೈಕ್ ದಟ್ ಹ್ಯಾಲಿ ಕಾಮೆಟ್ ಅಪಿಯರ್ಸ್ ಒನ್ಸ್ ಇನ್ 76 ಇಯರ್ಸ್. 76 ವರ್ಷಕ್ಕೆ ಒಮ್ಮೆ ಹ್ಯಾಲಿ ಕಾಮೆಟ್ ಅಪಿಯರ್ ಆಗ್ತದೆ. ಓಕೆ, ಹ್ಯಾಲಿ ಕಾಮೆಟ್ ಅಪಿಯರ್ಸ್ ಒನ್ಸ್ ಇನ್ ದ 76 ಇಯರ್ಸ್. ಲಾಸ್ಟ್ ಟೈಮ್ ಇಟ್ ಇಸ್ ಅಪಿಯರ್ಡ್ ಇನ್ 1986. ಇಟ್ ವಾಸ್ ಲಾಸ್ಟ್ ಸೀನ್ ಇನ್ 1986. ಹಂಬಿ ನಹಿತೆ, ತುಂಬಿ ನಹಿತೆ, ನೀವು ಇರಲಿಲ್ಲ, ನಾವು ಇರಲಿಲ್ಲ. ಸೊ ಅದನ್ನು ನಾವು ಲೈವ್ ಆಗಿ ನೋಡೋಕ್ಕೆ ಸಾಧ್ಯ ಆಗಿಲ್ಲ, ಬಟ್ ನೆಕ್ಸ್ಟ್ದ ಗೊತ್ತಿಲ್ಲ ಇರ್ತೀವೋ ಇಲ್ಲೋ. 1986 ಒಳಗಾಗ್ಯದ, ಹೋಪ್ ಇರ್ತೀವಿ ಅಂತ ಅನ್ಕೊಳ್ಳೋಣ. ಮುಂದೆ 76 ಕೂಡಿಸ್ರಿ, ಅದಕ್ಕೆ 76 ಕೂಡಿಸಿದ್ರೆ 2062 ಒಳಗೆ ಕಾಣಿಸ್ತದೆ ಮತ್ತೆ ಹ್ಯಾಲಿ ಕಾಮೆಟ್ ವಿಲ್ ಅಪಿಯರ್ ಇನ್ 2062. ಅಬಿ 42 ವರ್ಷ ಆಯ್ತು, ಇನ್ನು 42 ಇಯರ್ಸ್ ಅದ, ಇನ್ನೂ 42 ವರ್ಷ ಅದ. ಓಕೆ, ಎಸ್, ಅವಾಗ ಕಾಣಿಸ್ತದೆ. ಫೈನ್, ಹ್ಯಾಲಿಸ್ ಕಾಮೆಟ್ ವಿಲ್ ಬಿ ವಿಸಿಬಲ್ ಆಗಿ, ಯಾವಾಗ ಕಾಣಿಸ್ತದೆ? 2062 ಒಳಗೆ ಕಾಣಿಸ್ತದೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಸೂಪರ್ಸ್ಟಿಷನ್ಸ್ ಅಬೌಟ್ ದ ಕಾಮೆಟ್ಸ್. ಒಂದಿಷ್ಟು ಸೂಪರ್ಸ್ಟಿಷನ್ಸ್ ಅದಾವ ಅಬೌಟ್ ದ ಕಾಮೆಟ್ಸ್ ಅಂದ್ರೆ ವಾಟ್ ವಿ ಕ್ಯಾನ್ ಸೇ ದ ನಂಬಿಕೆಗಳು. ಒಂದಿಷ್ಟು ನಂಬಿಕೆಗಳು ಅದಾವು, ನಾಟ್ ಸೈಂಟಿಫಿಕಲ್ ನಂಬಿಕೆಗಳಲ್ಲ, ಮೂಢನಂಬಿಕೆಗಳು ಅನ್ನಕ್ಕೆ ಬರೋದಿಲ್ಲ, ಮೀಡಿಯಂ ಲೆವೆಲ್ದು ನಂಬಿಕೆಗಳು. ಓಕೆ, ರಾಂಗ್ ಥಿಂಗ್ಸ್, ಸೂಪರ್ಸ್ಟಿಷನ್ಸ್. ಸಮ್ ಪೀಪಲ್ ಥಿಂಕ್ ದಟ್ ಕಾಮೆಟ್ಸ್ ಆರ್ ಮೆಸೆಂಜರ್ಸ್ ಆಫ್ ಡಿಸಾಸ್ಟರ್ಸ್. ಎಸ್, ದಿಸ್ ಇಸ್ ಅ ಡೇಂಜರಸ್ ಥಿಂಗ್. ಕಾಮೆಟ್ಸ್ ಬಂದು ಬಿದ್ದು ಅಥವಾ ಕಾಮೆಟ್ಸ್ ಕಾಣಿಸ್ತು ಅಂದ್ರೆ ಏನೋ ಒಂದು ಅನಾಹುತ ಆಗ್ತದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಟಿ ವಿ ಒಳಗೆ ಜ್ಯೋತಿಷಿಗಳು ಕೂತ್ಬಿಡ್ತಾರೆ, ಬ್ರಹ್ಮಾಂಡ ಗುರುಜಿ ಕೂತ್ಬಿಡ್ತಾರೆ, ಬ್ರಹ್ಮಾಂಡ ಗುರುಜಿ ಅಂತವ್ರು ಬಂದು ಏನು ಮಾಡ್ಲಿಕ್ಕೆ ಹತ್ಬಿಡ್ತಾರೆ, ಧೂಮಕೇತು ಬಂದದ ನಿನ್ನೆ, ಇದು ವಿನಾಶದ ಮುನ್ಸೂಚನೆ ಅಂಥೇಳಿ ಚಲೋ ಮಾಡ್ತಾರೆ. ಸೊ ಹಂಗೆಲ್ಲ ತಿಳ್ಕೊಬೋದು. ದಿಸ್ ಆಲ್ ಆರ್ ಸೈಂಟಿಫಿಕ್ ಪ್ರೊಸೆಸಸ್. ಇದಕ್ಕೆ ಅದಕ್ಕೆ ಏನು ಇದನ್ನಿರೋದಿಲ್ಲ. ಸೊ ಸೈಂಟಿಫಿಕ್ ಅರ್ಥ ತಿರುಗೋದ್ರಿಂದ, ಇದನ್ನಾಗೋದ್ರಿಂದ ಇವೆಲ್ಲ ಮೂಮೆಂಟ್ಸ್ ಆಗ್ತಿರ್ತಾವೆ. ಕಾಮೆಟ್ಸ್ಗಳು ಕಾಣಿಸ್ಲೇಬೇಕು, 76 ವರ್ಷಕ್ಕೊಮ್ಮೆ ಕಾಣ್ತದೆ ಅದು. ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇರೋದಿಲ್ಲ. ಗ್ರಹಣ ಆಗ್ತಿರ್ತದೆ, ಗ್ರಹಣದಿಂದ ಏನೋ ಒಂದಿಷ್ಟು ನೆಗೆಟಿವ್ ರೇಡಿಯೇಷನ್ಸ್ ಬರ್ತಾವೆ ಅನ್ನೋದು ಅಷ್ಟೇ ಹೊರತು ಬಿಟ್ಟರೆ ಅದರಿಂದನೂ ಆ ಪರಿ ಇದನ್ನಿರೋದಿಲ್ಲ. ಆದರೂ ನಾವೆಲ್ಲ ಗ್ರಹಣಕ್ಕೆ ಅನಿಸ್ತೀವಿ, ಬೇಕು ಅಡ್ಡೋದ್ರೆ ಅನಿಸ್ತೀವಿ. ಸೊ ಇಟ್ಸ್ ಗೋಯಿಂಗ್ ಆನ್, ಬಟ್ ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಮೆಚ್ಯೂರ್ಡ್ ಆಸ್ ಎ ಸೈನ್ಸ್ ಸ್ಟೂಡೆಂಟ್ಸ್, ಆಸ್ ಎ ಸ್ಟೂಡೆಂಟ್ಸ್ ಹೂ ಆರ್ ಲರ್ನಿಂಗ್ ಸೈನ್ಸ್, ಯು ಶುಡ್ ಬಿ ಲಿಟಲ್. ಹಂಗತ್ ಎಲ್ಲನೂ ಸುಳ್ಳು ಅಂತ ಹೇಳ್ತಾ ಇಲ್ಲ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಆರ್ ಕರೆಕ್ಟ್, ವಿ ಶುಡ್ ಫಾಲೋ ದೆಮ್. ಒಂದಿಷ್ಟು ಮಾಡಿದ್ದೆಲ್ಲ ಸತ್ಯ ಇರ್ತಾವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ, ಬೆಳಿಗ್ಗೆಯಾಗಿ ನಮ್ಮ ಹಿರಿಯರು ಏನು ಹೇಳಿದ್ರು, ಬಲ್ಲಕ್ಕಿಂದ್ರೆ ಹೇಳ್ಬೇಕಂತ ಹೇಳ್ತಿದ್ರು. ಇಟ್ ಇಸ್ ನಾಟ್ ಎ ಸೂಪರ್ಸ್ಟಿಷನ್, ದೇರ್ ಇಸ್ ಎ ಸೈನ್ಸ್ ಬಿಹ್ಯಾಂಡ್ ದಟ್. ಬಲದಿಂದ್ರೆ ಯಾಕೆ ಎದ್ದೇಳ್ಬೇಕಂದ್ರೆ, ಬೆಳಿಗ್ಗೆ ಎದ್ದಾಗ ನಾವು ಎಷ್ಟು ಪ್ರೆಷರ್ ಹಾಕ್ತಿರ್ತೀವಿ ಬಾಡಿ ಮೇಲೆ, ಎಡದಿಂದ್ರೆ ಎದ್ದಾಗ ಹಾರ್ಟ್ ಮೇಲೆ ಪ್ರೆಷರ್ ಬೀಳ್ತದೆ. ಪ್ರತಿದಿನ ಹಾರ್ಟ್ ಮೇಲೆ ಪ್ರೆಷರ್ ಬೀಳಿದ್ರಂದ್ರೆ ದಟ್ಸ್ ಅ ಡೇಂಜರಸ್ ಥಿಂಗ್. ಅದಕ್ಕೆ ಬಲದಿಂದ ಎದ್ದೇಳ್ಬೇಕು ಅಂತ ಹೇಳ್ತಾರೆ. ಸೊ ಬೇಕಾಡ್ ಹೋದ್ರೆ ಏನಾದ್ರ ಅರ್ಥ ಅಂದ್ರೆ, ಬೇಕಾಡ್ ಹೋದ್ರೆ ಸ್ಟಾಪ್ ಮಾಡಬೇಕು ಅನ್ನೋದ್ರ ಅರ್ಥ ಸೈಂಟಿಫಿಕ್ ಮೀನಿಂಗ್ ತಿಳ್ಕೊಬೇಕು ನಾವು. ಮೀನಿಂಗ್ ತಿಳ್ಕೊಂಡ್ಮೇಲೆ ಅದು ನಮ್ಗೆ ಸೂಪರ್ಸ್ಟಿಷನ್ ಅನಿಸೋದಿಲ್ಲ. ಮೀನಿಂಗ್ ತಿಳ್ಕೊಳ್ಳಿಲ್ಲ ಅಂದ್ರೆ ಅನಿಸ್ತದೆ.
ಎಲ್ಲೇ ಹೋಗಬೇಕಾದ್ರೂ ವಿ ಸಡನ್ಲಿ ಏನೋ ಒಂದು ಡಿಸಿಷನ್ ತೊಗೊಂಡು ಹೋಗ್ತಿರ್ತೀವಿ ಫಾಸ್ಟ್ ಒಳಗೆ. ಸೊ ಬೇಕಾದ ಒಂದು ನಿಮಿಷ ನಿಂತು ಹೋಗ್ರಿ ಅಂತಾರೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ರಿವೈಸ್ ಅವರ್ ಡಿಸಿಷನ್. ನಾವು ಏನೋ ತಲೆ ಒಳಗೆ ಅಂದ್ಕೊಂಡು ಹೋಗ್ತಿರ್ತೀವಲ್ಲ, ಅದನ್ನು ಇನ್ನೊಂದ್ಸಲ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಉದ್ದೇಶ ಅಷ್ಟೆ. ಅದು ಪ್ರಾಪರ್ ಆಗಿ ಐತೋ ಇಲ್ಲೋ ಅಂತೇಳಿ ಅದನ್ನು ಆ ಥರ ಕನೆಕ್ಟ್ ಮಾಡಿದರು. ಮುಂದೆ ಎಲ್ಲಿಯಾದರೂ ನೀವು ನದಿ ಅಂತ ಹೋಗೋ ಹೊತ್ತಿನಾಗ ಏನು ಮಾಡ್ತಿರ್ತಾರೆ ಹೇಳ್ತಿರ್ತಾರೆ ನಿಮಗೆ, 1 ರೂಪಾಯಿ ನದಿ ಒಳಗೆ ಒಗಿಬೇಕು ಅಂದ್ರೆ ಅದರ ಏನು ಗಿವಿಂಗ್ ನೇಚರ್ ಬರಬೇಕು ಅಂತ, ದಾನ ಮಾಡುವಂಥ ಒಂದು ಪ್ರವೃತ್ತಿ ಬರಬೇಕು. ಒಂದಿಷ್ಟು ಅಮೌಂಟ್ ನನ್ನದಲ್ಲ, ಒಂದಿಷ್ಟು ಅಮೌಂಟ್ ಅದು 1 ರೂಪಾಯಿ ನನ್ನದಲ್ಲ ಅಂತ ಒಗಿತೀವಿ. ಹಂಗೆ ದಾನ ಮಾಡುವಂಥ ಪ್ರವೃತ್ತಿ ಬರಬೇಕು ಅನ್ನೋದು, ಅಥವಾ ದುಡ್ಡನ್ನು ಯಾರು ಇಲ್ಲದವರಿಗೆ ಕೊಡುವಂಥ ಎಷ್ಟೇ ಇರಲಿ, ಅದು 2 ರೂಪಾಯಿ ಇರಲಿ 3 ರೂಪಾಯಿ ಇರಲಿ, ಆ ಥರದ ಒಂದು ಮಾನಸಿಕ ಸ್ಥಿತಿ ಬೆಳೀಲಿ ಅಂತೇಳಿ ಹಿಂಗೆಲ್ಲ ಮಾಡಿದ್ದಾರೆ. ಸೊ ಆಲ್ ಆರ್ ನಾಟ್ ದ ಸೂಪರ್ಸ್ಟಿಷನ್ಸ್. ಓಕೆ, ಸೊ ಈ ಟೈಪ್ ಒಂದದೆ. ಬಟ್ ಅದನ್ನು ಪಾಸಿಟಿವ್ ಆಗಿ ತಿಳ್ಕೊಂಡ್ರೆ ಸೂಪರ್ಸ್ಟಿಷನ್ ಆಗೋದಿಲ್ಲ ಹಿಂಗೆ ತಿಳ್ಕೊಂಡ್ರೆ. ಬಟ್ ಏನು ಮಾಡ್ತಾರೆ ಜ್ಯೋತಿಷಿಗಳು, ಅವರು ಎಲ್ಲ ಜ್ಯೋತಿಷಿಗಳೆಲ್ಲ ದೇರ್ ಆರ್ ವೆರಿ ಗುಡ್ ಪೀಪಲ್ ಆರ್ ಆಲ್ಸೋ ದೇರ್, ಓನ್ಲಿ ಒಂದು ವೆರಿ ಪೀಪಲ್ ಎಲ್ಲ ಕಡೆ ಇರುವಂಗೆ ಒಂದಿಷ್ಟು ಜ್ಯೋತಿಷಿಗಳು ಏನು ಮಾಡ್ತಾರೆ, ಜನರಲ್ಲಿ ಭಯ ಹುಟ್ಟಾಕಿ ಅದರಿಂದ ಒಂದು ತಮ್ಮ ಇದನ್ನು ಹೆಚ್ಚು ಮಾಡ್ಕೊಳಕ್ಕೆ ಹೋಗ್ತಾರೆ. ಹೌದಾ, ದ್ಯಾಟ್ ಶುಡ್ ನಾಟ್ ಬಿ ಡನ್. ಓಕೆ, ಸಚ್ ಆಸ್ ವಾಸ್, ಎಪಿಡೆಮಿಕ್ಸ್ ಆ್ಯಂಡ್ ಫ್ಲಡ್ಸ್. ಅದರಿಂದ ಏನಾಗ್ತದೆ, ಯುದ್ಧ ಆಗ್ತದೆ, ಫ್ಲಡ್ ಆಗ್ತದೆ, ಎಪಿಡೆಮಿಕ್ಸ್ ಆಗಿ ಕ್ರಿಯೇಟ್ ಆಗ್ತದೆ ಅಂತೇಳಿ ಜ್ಯೋತಿಷಿಗಳು ಹೇಳ್ತಿರ್ತಾರೆ. ಅಂಥದ್ದು ಆಗಬಾರ್ದು. ಬಟ್ ದೀಸ್ ಆರ್ ಆಲ್ ಮಿತ್ಸ್ ಆ್ಯಂಡ್ ಸೂಪರ್ಸ್ಟಿಷನ್ಸ್. ಇವೆಲ್ಲ ಸುಳ್ಳು. ಓಕೆ, ಮಿತ್ಸ್ ಅಂದರೆ ಸುಳ್ಳು, ಸೂಪರ್ಸ್ಟಿಷನ್ ನಂಬಿಕೆಗಳು. ಓಕೆ, ಅಪಿಯರೆನ್ಸ್ ಆಫ್ ಎ ಕಾಮೆಟ್ ಇಸ್ ಅ ನ್ಯಾಚುರಲ್ ಫಿನಾಮಿನ, ವಿ ಹ್ಯಾವ್ ನೋ ರೀಸನ್ ಟು ಬಿ ಅಫ್ರೇಡ್ ಆಫ್ ಇಟ್. ಇಟ್ಸ್ ಅ ನ್ಯಾಚುರಲ್ ಫಿನಾಮಿನ. ಅಪಿಯರೆನ್ಸ್ ಆಫ್ ಕಾಮೆಟ್, ಕಾಮೆಟ್ ಕಾಣಿಸ್ತದೆ ಅಂದ್ರೆ ಅದೊಂದು ನ್ಯಾಚುರಲ್ ಫಿನಾಮಿನ, ಅದಕ್ಕೆ ನಾವು ಅಂಜುವಂಥ ಅವಶ್ಯಕತೆ ಏನೈತಿ? ವಾಟ್ ಈಸ್ ವೈ 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 ವಿ ಶುಡ್ ಬಿ ಅಫ್ರೇಡ್ ಆಫ್ ದ್ಯಾಟ್? ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ಓಕೆ, ಎಸ್, ಓಕೆ, ಎಸ್, ಓಕೆ. Now shall we move the meteors and meteorites, or shall we continue that in the next class? It's a big chapter, big number of questions, 16 questions are there. I think that will only take one complete class. I think we'll finish meteors and meteorites also in this class. At night when the sky is clear and the moon is not there, you may sometimes see bright streaks of light in the sky. These are commonly known as shooting stars. Although they are not stars, they are called meteors. ನೋಡ್ರಿ, ಇಲ್ಲಿ ಇರ್ತದೆ ನೋಡ್ರಿ, ಸ್ಟ್ರೀಕ್ ಆಫ್ ಅ ಮೀಟಿಯೋರ್ ಅದ ಇಲ್ಲಿ. ಓಕೆ, ಎಸ್, ಓ ಮೀಟಿಯೋರ್ಸ್ ಇರ್ತಾವು. ಓಕೆ, ಎಲ್ಲಿರ್ತಾವು? ದೀಸ್ ಆರ್ ಕಾಮನ್ಲಿ ನೌನ್ ಎಸ್ ಶೂಟಿಂಗ್ ಸ್ಟಾರ್ಸ್. ಓಕೆ, ಏನಂತೂ ಕರೀತಾರೆ, ಶೂಟಿಂಗ್ ಸ್ಟಾರ್ಸ್ ಅಂತ ಕರೀತಾರೆ. ನೈಟ್ ಅವು ಸಿಗ್ತಾವು, ಆ್ಯಕ್ಚುಲಿ ಅವು ಶೂಟಿಂಗ್ ಸ್ಟಾರ್ ಅಲ್ಲ, ಆದರೂ ಅವು ಶೂಟಿಂಗ್ ಸ್ಟಾರ್ ಅಂತ ಕರೀತಾರೆ. ಓಕೆ, ಎಸ್, ಆಲ್ದೋ ದೇ ಆರ್ ನಾಟ್ ಶೂಟಿಂಗ್ ಸ್ಟಾರ್, ದೇ ಆರ್ ಕಾಲ್ಡ್ ಮೀಟಿಯೋರ್ಸ್. ಓಕೆ, ಏನಂತೇಳಿ ಮೀಟಿಯೋರ್ಸ್ ಐತಿ. ಮುಂದೆ ಈ ಚಾಪ್ಟರ್ ಮುಗಿದ ಮ್ಯಾಗ ನನಗೆ ಒಂದು ಮೆಸೇಜ್ ಕಳಿಸ್ರಿ, ಒಂದು ವಿಡಿಯೋ ಕಳಿಸೋಣ ನಿಮಗೆ ವೇದಾಂತದ ಚಂದದ, ದ್ಯಾಟ್ ಯು ಕ್ಯಾನ್ ವಾಚ್. ಅ ಮೀಟಿಯೋರ್ ಈಸ್ ಯೂಸ್ವಲಿ ಸ್ಮಾಲ್ ಆಬ್ಜೆಕ್ಟ್ ದಟ್ ಅಕೇಜನಲಿ ಎಂಟರ್ಸ್ ದ ಅರ್ಥ್ಸ್ ಅಟ್ಮಾಸ್ಫಿಯರ್. ದಿಸ್ ಕಮ್ಸ್ ಟು ಅರ್ಥ್ಸ್ ಅಟ್ಮಾಸ್ಫಿಯರ್ ಯಾವಾಗ್ರೆ ಒಮ್ಮೆ, ದಟ್ ಈಸ್ ಅಕೇಜನಲಿ, ವಿ ಕಾಲ್ ಇಟ್ ಆಸ್ ಅಕೇಜನಲಿ. ಅದಕ್ಕೆ ನಾವು ಕನ್ನಡದ ಯಾವಾಗ್ರೆ ಒಮ್ಮೆ ಅಂತೀವಿ, ಯಾವಾಗ್ರೆ ಒಮ್ಮೆ. ಅಟ್ ದ್ಯಾಟ್ ಟೈಮ್ ಇಟ್ ಹ್ಯಾಸ್ ಅ ವೆರಿ ಹೈ ಸ್ಪೀಡ್. ಅದು ಯಾವಾಗ ಅರ್ಥದ ಅಟ್ಮಾಸ್ಫಿಯರಿಗೆ ಬರ್ತದಲ್ಲ, ಅದಕ್ಕೆ ಹೈ ಸ್ಪೀಡ್ ಇರ್ತದೆ ಆ ಮೀಟಿಯೋರಿಗೆ. ಓಕೆ, ದ ಫ್ರಿಕ್ಷನ್ ಡ್ಯೂ ಟು ದ ಅಟ್ಮಾಸ್ಫಿಯರ್ ಹೀಟ್ಸ್ ಇಟ್ ಅಪ್. ಅಟ್ಮಾಸ್ಫಿಯರ್ ಏರ್ ಇರ್ತದಲ್ಲ, ಇಟ್ ಅಪ್ಲೈಸ್ ದ ಫ್ರಿಕ್ಷನ್ ಒಂದು, ಇಟ್ ಅದರ ಸಂಬಂಧ ಏನಾಗ್ತದೆ, ಹೀಟ್ ಅಪ್ ಆಗ್ತದೆ. ಇಟ್ ಗ್ಲೋಸ್, ಬರ್ತೇನೆ ನಾನು, ಇಟ್ ಗ್ಲೋಸ್ ಆ್ಯಂಡ್ ಇವಾಪರೇಟ್ಸ್ ಕ್ವಿಕ್ಲಿ. ಓಕೆ, ಅದೇನಾಗ್ತದೆ, ಗ್ಲೋ ಆಗ್ತದೆ ಕ್ವಿಕ್ ಆಗಿ, ಇವಾಪರೇಟ್ ಕೂಡ ಆಗ್ತದೆ. ದಟ್ ಈಸ್ ವೈ ದ ಬ್ರೈಟ್ ಸ್ಟ್ರೀಕ್ ಲಾಸ್ಟ್ ಫಾರ್ ಅ ವೆರಿ ಶಾರ್ಟ್ ಟೈಮ್. ಬ್ರೈಟ್ ಸ್ಟ್ರೀಕ್ ಏನು ಮಾಡ್ತದೆ, ಇಟ್ ಲಾಸ್ಟ್ ಫಾರ್ ವೆರಿ ಶಾರ್ಟ್ ಟೈಮ್. ಸಮ್ ಮೀಟಿಯೋರ್ಸ್ ಆರ್ ಲಾರ್ಜ್ ಆ್ಯಂಡ್ ಸೋ ದೇ ಕ್ಯಾನ್ ರೀಚ್ ದ ಅರ್ತ್ ಬಿಫೋರ್ ದ ಇವಾಪರೇಟ್ ಕಂಪ್ಲೀಟ್ಲಿ. ಅವು ಎವಾಪರೇಟ್ ಆಗಿ ಹೋಗಿಂತ ಮುಂಚೆನೆ ಏನಾಗ್ತಾವೆ, ಅರ್ತನ್ನು ರೀಚ್ ಆಗ್ತಾವೆ ಒಂದಿಷ್ಟು ಮೀಟಿಯೋರ. ದ ಬಾಡಿ ದಟ್ ರೀಚಸ್ ದ ಅರ್ತ್ ಇಸ್ ಕಾಲ್ಡ್ ಮೀಟಿಯೋರೈಟ್. ಸೊ ಅದರೊಳಗೆ ಒಂದಿಷ್ಟು ಪೋರ್ಷನ್ ಹೋಗಿರ್ತದೆ, ಉಳಿದದ್ದು ಬಂದು ರೀಚ್ ಆಗ್ತದೆ, ಅದಕ್ಕೆ ನಾವು ಮೀಟಿಯೋರೈಟ್ ಅಂತ ಕರಿತೀವಿ. ಮೀಟಿಯೋರ್ಸ್ ಬರ್ತಿರ್ತಾವೆ, ಬಟ್ ಇವಾಪರೇಟ್ ಆಗಿ ಹೋಗ್ತಿರ್ತಾವೆ ಫ್ರಿಕ್ಷನ್ದಿಂದ, ಹೀಟ್ ಆಗೋದ್ರಿಂದ ಅದೇನಾಗ್ತಿರ್ತದೆ, ಇವಾಪರೇಟ್ ಆಗಿ ಹೋಗ್ತಿರ್ತದೆ. ಬಟ್ ಒಂದಿಷ್ಟು ಭಾಳ ಸ್ಪೀಡ್ ಇರ್ತಾವೆ, ಒಂದಿಷ್ಟು ಸಮ್ ಪಾರ್ಟ್ ಬಂದು ಅರ್ತನ್ ಟಚ್ ಆಗ್ತದೆ, ಅರ್ತನ್ ಟಚ್ ಆಗೋ ಪಾರ್ಟಿಗೆ ಮೀಟಿಯೋರೈಟ್ ಅತ್ತೀವಿ. ಮೀಟಿಯೋರೈಟ್ ಬರೋದು ಮೀಟಿಯೋರ್, ಇವಾಪರೇಟ್ ಆಗಿ ಹೋಗ್ಬಿಡ್ತಾವೆ ಒಂದಿಷ್ಟು, ಲಾಸ್ಟಿಗೆ ಒಂದಿಷ್ಟು ಉಳಿತದೆ, ಅರ್ಥನ್ ಬಂದು ಟಚ್ ಆಗ್ತದೆ. ಸ್ಪೀಡ್ ಇದ್ದ ಮೀಟಿಯೋರ್ ಕೂಡ ಅಷ್ಟೇ ಟಚ್ ಆಗ್ತಾವೆ, ಒಂದಿಷ್ಟು ಅರ್ತನ್ ಬಂದು ಟಚ್ ಆಗೋ ಪಾರ್ಟಿಗೆ ಮೀಟಿಯೋರೈಟ್ ಅಂತೇಳಿ ಕರಿತೀವಿ. ಮೀಟಿಯೋರೈಟ್ಸ್ ಹೆಲ್ಪ್ ಸೈಂಟಿಸ್ಟ್ ಇನ್ ಇನ್ವೆಸ್ಟಿಗೇಟಿಂಗ್ ದ ನೇಚರ್ ಆಫ್ ದ ಮಟೀರಿಯಲ್ ಫ್ರಮ್ ವಿಚ್ ದ ಸೋಲಾರ್ ಸಿಸ್ಟಮ್ ವಾಸ್ ಫಾರ್ಮ್ಡ್. ಮೀಟಿಯೋರೈಟ್ ಎದಕ್ಕೆ ಹೆಲ್ಪ್ ಮಾಡ್ತದೆ ಸೈಂಟಿಸ್ಟ್ಗೆ, ಎದಕ್ಕೆ ಹೆಲ್ಪ್ ಮಾಡ್ತದೆ ಅಂದರೆ, ಇನ್ವೆಸ್ಟಿಗೇಟಿಂಗ್ ದ ನೇಚರ್ ಆಫ್ ದ ಮಟೀರಿಯಲ್ ಫ್ರಮ್ ವಿಚ್ ದ ಸೋಲಾರ್ ಸಿಸ್ಟಮ್ ವಾಸ್ ಫಾರ್ಮ್. ಸೋಲಾರ್ ಸಿಸ್ಟಮ್ ಎದರಲ್ಲೇ ಫಾರ್ಮ್ ಆಗ್ಯದ, ಯಾವ ಮಟೀರಿಯಲ್ಲೇ ಫಾರ್ಮ್ ಆಗ್ಯದ ಅನ್ನೋದನ್ನು ಇನ್ವೆಸ್ಟಿಗೇಟ್
ಇದು ಮಾಡುತ್ತದೆ ಯಾವುದು ಮೀಟಿಯೋರ್ಸ್ ಅಂಡ್ ಮೀಟಿಯೋರೈಟ್ಸ್ ಅದನ್ನು ಸ್ಟಡಿ ಮಾಡೋದ್ರಿಂದ ಸೈಂಟಿಸ್ಟ್ ಗೆ ಸೋಲಾರ್ ಸಿಸ್ಟಮ್ ಎದರಲೇ ಆಗ್ಯದ ಅನ್ನೋದು ತಿಳಿತದ ಅಂತ ಹೇಳ್ಬೋದು ಸೊ ದೆನ್ ಮೀಟಿಯೋರ್ ಶೋವರ್ಸ್ ಇರ್ ದೇರ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಇಸ್ ದೇರ್ ಅದನ್ನ ನೋಡೇ ಬಿಡೋದು ಮೀಟಿಯೋರ್ ಶೋವರ್ಸ್ ಮತ್ತೆ ಯಾಕೆ ವೆನ್ ದ ಅರ್ತ್ ಕ್ರಾಸಸ್ ದ ಟೇಲ್ ಆಫ್ ಅ ಕಾಮೆಟ್ ಅರ್ತ್ ಟೇಲ್ ಆಫ್ ಅ ಕಾಮೆಟ್ ಅನ್ನು ಕ್ರಾಸ್ ಮಾಡಿದಾಗ ಸ್ವಾರ್ಮ್ಸ್ ಆಫ್ ಮೀಟಿಯೋರ್ಸ್ ಆರ್ ಸೀನ್ ಸ್ವಾರ್ಮ್ಸ್ ಆಫ್ ಮೀಟಿಯೋರ್ಸ್ ಬಹಳಷ್ಟು ಮೀಟಿಯೋರ್ಸ್ಗಳು ಸಿಗ್ತಾವೆ ದೋ ದೀಸ್ ಆರ್ ನೌನ್ ಆಸ್ ಮೀಟಿಯೋರ್ ಶೋವರ್ಸ್ ಇವಕ್ಕೆ ನಾವು ಮೀಟಿಯೋರ್ ಶೋವರ್ಸ್ ಅಂತೀವಿ ಶೋವರ್ಸ್ ಅಂದ್ರೆ ಏನು ನೀರು ಬೀಳ್ತಿರ್ತದಲ್ಲ ಜಳಕ ಮಾಡ್ತಿರ್ತೀನಿ ಬಾತ್ರೂಮ್ದಾಗ ಆ ಶೋವರ್ಸ್ ಅಂದ್ರೆ ಎದಕ್ಕೆ ಶೋವರ್ಸ್ ಹತ್ರ ಭಾಳ ನೀರಿನ ಹನಿಗಳು ಇರ್ತಾವೆ ಅದಕ್ಕೆ ಶೋವರ್ಸ್ ಹತ್ತಾವೆ ಹಂಗೆ ಇಲ್ಲಿ ಭಾಳ ಮೀಟಿಯೋರ್ಸ್ ಇರ್ತಾವೆ ಅದಕ್ಕೆ ಮೀಟಿಯೋರ್ಸ್ ಆಫ್ ಶೋವರ್ಸ್ ಅಂತ ಕರೀತಾರೆ ಮೀಟಿಯೋರ್ ಶೋವರ್ಸ್ ಅಂತ ಕರೀತಾರೆ ಸಮ್ ಮೀಟಿಯೋರ್ ಶೋವರ್ಸ್ ಆಕರ್ ಆಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಈಚ್ ಇಯರ್ ಮೀಟಿಯೋರ್ ಶೋವರ್ ಇವಾಗಲೂ ಏನಾಗ್ತೈತಿ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಈಚ್ ಇಯರ್ ಮೀಟಿಯೋರ್ ಶೋವರ್ ಆಕರ್ ಆಗ್ತಾವು ಯು ಕ್ಯಾನ್ ಫೈಂಡ್ ದ ಟೈಮ್ ಆಫ್ ದೇರ್ ಅಪಿಯರೆನ್ಸ್ ಫ್ರಮ್ ಅ ಸೈಂಟಿಫಿಕ್ ಮ್ಯಾಗಝೀನ್ ಆರ್ ಫ್ರಮ್ ದ ಇಂಟರ್ನೆಟ್ ಯು ಕ್ಯಾನ್ ಫೈಂಡ್ ದ ಟೈಮ್ ಆಫ್ ದೇರ್ ಅಪಿಯರೆನ್ಸ್ ಅದರ ಟೈಮ್ ಆಫ್ ಅಪಿಯರೆನ್ಸ್ ನೀವು ಫೈಂಡ್ ಮಾಡ್ಬೋದು ಫ್ರಮ್ ಅ ಸೈಂಟಿಫಿಕ್ ಮ್ಯಾಗಝೀನ್ ಆರ್ ಫ್ರಮ್ ದ ಇಂಟರ್ನೆಟ್ ಫ್ರಮ್ ಇಂಟರ್ನೆಟ್ ಅಥವಾ ಸೈಂಟಿಫಿಕ್ ಮ್ಯಾಗಝೀನ್ ಅಂದ್ರೆ ಅವು ಯಾವಾಗ ಯಾವಾಗ ಅಪಿಯರ್ ಆಗ್ತಾವೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಳಬಹುದು ಓಕೆ ದಿಸ್ ಇಸ್ ರಿಗಾರ್ಡಿಂಗ್ ಮೀಟಿಯೋರ್ ನೀವು ಗೂಗಲ್ದಾಗ ಹೋಗಿ ಹೊಡೆದ್ರು ಸಿಗ್ತದ ಇಂಟರ್ನೆಟ್ದಾಗ ಹೋಗಿ ದ ಅಪಿಯರೆನ್ಸ್ ಆಫ್ ಮೀಟಿಯೋರ್ ಅಂತ ಹೊಡೆದ್ರಿಂದ ನಿಮ್ಗೆ ಸಿಕ್ಬಿಡ್ತದೆ ಸೊ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ ಮತ್ತು ವಾಟ್ ಯು ಹ್ಯಾವ್ ಲರ್ನ್ ಅಂತ ಉಳಿದ್ವಿ ಎಲ್ಲ ಆಮೇಲೆ ನೋಡಿ ಹೋಮ್ವರ್ಕ್ ರಿಗಾರ್ಡಿಂಗ್ ನಿಮಗೆ ಹೋಮ್ವರ್ಕ್ ಈಗ ಎದ್ರೊಳಗೆ ಕಳ್ಸತ್ತಾರೆ ಹೇಳ್ರಿ ಆ್ಯಪ್ಸ್ ಒಳಗೆ ಕಳ್ಸತ್ತಾರೆ ಸೊ ನೋಡ್ರಿ ನಾ ಏನು ಮಾಡ್ತೀನಿ ನಿಮ್ಮ ಹೋಮ್ವರ್ಕ್ ಆ್ಯಪ್ಸ್ ಒಳಗೆ ಕಳಿಸೋದ್ನಾಗ ನಾನು ಬರ್ದು ಕೊಟ್ಟಿರ್ತೀನಿ ಒಂದು ಅವ್ರ ಆ್ಯಪ್ಸ್ ಒಳಗೆ ಕಳಿಸ್ತಾರೆ ನೀವು ನನಗೆ ಅದನ್ನು ಕಳಿಸ್ಬೇಕು ಸೆಂಡ್ ಮಾಡ್ಬೇಕು ಹೋಮ್ವರ್ಕ್ ಸೆಂಡ್ ಮಾಡುವುದನ್ನೇ ಕಂಪಲ್ಸರಿ ನಿಮ್ಮ ಹೆಸರಾಗಿ ಕಳಿಸ್ರಿ ಸೊ ಜೊತೆಗೆ ಹೋಮ್ವರ್ಕ್ ಯಾವ್ಯಾವ ಕೊಡ್ತೀನಿ ನಾನು ಅಂದ್ರೆ ಕೀವರ್ಡ್ಸ್ ಕೊಡ್ಬೋದು ನಾನು ಇಲ್ಲಿ ಅದಾವಲ್ಲ ಕೀವರ್ಡ್ಸ್ ಸೊ ನಾ ಕೀವರ್ಡ್ಸ್ ಬರೀ ಅಂದ್ರೆ ಕೀವರ್ಡ್ಸ್ ಬರೀಬೇಕು ನೀವು ಯಾವ ಚಾಪ್ಟರ್ ನಡೆದಲ್ಲ ಅದ್ರ ಕೀವರ್ಡ್ಸ್ ಬರೀಬೇಕು ಅಥವಾ ನಾನು ಚಾಪ್ಟರ್ ಹೆಸರು ಹೇಳಿದ್ನಿ ಅಂದ್ರೆ ಆ ಚಾಪ್ಟರ್ ಕೀವರ್ಡ್ ಚಾಪ್ಟರ್ ಹೆಸರು ಹೇಳಿದ್ರೆ ಆ ಚಾಪ್ಟರ್ದ ಕೀವರ್ಡ್ಸ ಒಂದು ವೇಳೆ ಬರೀ ಕೀವರ್ಡ್ಸ್ ಬರೀದಿಂದ ಪ್ರೆಸೆಂಟ್ ಇರೋ ಚಾಪ್ಟರ್ದು ವಾಟ್ ಯು ಹ್ಯಾವ್ ಲರ್ನ್ ಟು ಇದನ್ನು ಬರೀಬೇಕು ಓಕೆ ಮುಂದೆ ಎಕ್ಸಸೈಸ್ ಎಕ್ಸಸೈಸ್ ವಾಟ್ ಐ ವಿಲ್ ಡೂ ಐ ವಿಲ್ ಡಿವೈಡ್ ಇಟ್ ಇನ್ ಟು ಟೂ ಪಾರ್ಟ್ಸ್ ಭಾಳ ದೊಡ್ಡದಿತ್ತಂದ್ರೆ ಟೂ ಪಾರ್ಟ್ಸ್ ಮಾಡ್ತೀನಿ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಟೋಟಲ್ ಮೇನ್ ಕ್ವಶನ್ ಎಷ್ಟದ ನೋಡ್ಬೇಕು ಇಲ್ಲಿ 14 ಲಾಸ್ಟ್ ಇಲ್ಲಿ 16 ಟೋಟಲ್ ಮೇನ್ ಕ್ವಶನ್ದಾಗ ಅರ್ಧ 1-8 ಫಸ್ಟ್ ಹಾಫ್ 9-16 ಸೆಕೆಂಡ್ ಹಾಫ್ ಹಿಂಗ್ ಈ ಟೈಪ್ ನೆನಪಿಡ್ಬೇಕು ನೀವು ಸೊ ಎಲ್ಲ ಚಾಪ್ಟರ್ಗೂ ಅನ್ವಯ ಆಗ್ತದೆ ಸೊ ಐ ವಿಲ್ ಟೇ ಯು ಸೇ ಯು ಸಾಲ್ವ್ ದ ಫಸ್ಟ್ ಹಾಫ್ ಆಫ್ ದ ಎಕ್ಸಸೈಸ್ ಅದನ್ನು ಹೋಮ್ವರ್ಕ್ ಬುಕ್ ಒಳಗೆ ಸಾಲ್ವ್ ಮಾಡಂಗಿಲ್ಲ ಮತ್ತೆ ಫೇಸ್ಬುಕ್ ಒಳಗೆ ಸಾಲ್ವ್ ಮಾಡ್ಬೇಕು ಫೇಸ್ಬುಕ್ ಒಳಗೆ ಸಾಲ್ವ್ ಮಾಡಬೇಕು ಬಟ್ ಡೇಟ್ ಹಾಕ್ಬೇಕು ಕರೆಕ್ಟ್ ಡೇಟ್ ಹಾಕಿ ಇಲ್ಲಿ HW ಅಂತ ಬರೆದು ಬಿಡ್ಬೇಕು ಫೇಸ್ಬುಕ್ ಒಳಗೆ ನೀವು ಸೆಕೆಂಡ್ ಹಾಫದ್ದು ಅದನ್ನು ಯಾವಾಗ ಕೊಟ್ಟಿರಲಿಲ್ಲ ಅದ್ರ ಡೇಟ್ ಹಾಕಬೇಕು ಅದನ್ನು ಸಾಲ್ವ್ ಮಾಡಬೇಕು ಓಕೆ ಒಮ್ಮೆ ಕಂಪ್ಲೀಟ್ ಎಕ್ಸಸೈಸ್ ಕೊಡ್ಬೋದು ಎಕ್ಸಸೈಸ್ ಅಂತಂದ್ರೆ ಕಂಪ್ಲೀಟ್ ಎಕ್ಸಸೈಸ್ ಕೊಡ್ತಾನೆ ದೊಡ್ಡದಿತ್ತಂದ್ರೆ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಕೊಡ್ತಾನೆ ಓಕೆ ಥ್ಯಾಂಕ್ ಯು ಹೋಮ್ವರ್ಕ್ ಕಳಿಸೋದ್ನಾಗ ನಿಮ್ಮ ಹೆಸರನ್ನು ಹಾಕುವುದನ್ನು ದಯವಿಟ್ಟು ಮರೆಯಬೇಡಿ ಮತ್ತು ಯಾರ್ಯಾರಿನ ಅಡ್ರೆಸ್ ಕಳಿಸಿಲ್ಲ ದಯವಿಟ್ಟು ಅಡ್ರೆಸ್ಸನ್ನು ಕಳಿಸಿ ಯಾರ್ಯಾರು ಇದನ್ನು ಮಾಡಿಲ್ಲ ಅದಷ್ಟು ಬಂದು ಭೇಟಿಯಾಗಿರೋದು ಆ್ಯಪ್ ಅದು ಇದಾಗಲಾರ್ದು ಬಂದು ಭೇಟಿಯಾಗ್ರಿ ಸೊ ಬಿ ಇನ್ ಕಾಂಟ್ಯಾಕ್ಟ್ ಓಕೆ ಥ್ಯಾಂಕ್ ಯು